ಮತ್ತೆ ಶುರುವಾಗಿದೆ ಸ್ಕೂಲ್ ಫೀಸ್ ಕಿರಿಕ್ ಅಕ್ಟೋಬರ್ 15 ರ ನಂತರ ಸ್ಕೂಲ್ ಓಪನ್ ಅಂದಿದ್ದೆ ತಡ ಈಗ ಫೀಸ್ ಕಿರಿಕ್ ಶುರುವಾಗ್ತಾ ಇದೆ ಸರ್ಕಾರದ ಆದೇಶವನ್ನೇ ಬಂಡವಾಳ ಮಾಡ್ಕೊಂಡಿವೆ ಖಾಸಗಿ ಶಾಲೆಗಳು ಫುಲ್ ಫೀಸ್ ಕಟ್ಟುವಂತೆ ಪೋಷಕರಿಗೆ ನಿರಂತರವಾಗಿ ಒತ್ತಡವನ್ನು ಹೇರಲಾಗ್ತಾ ಇದೆ ಕೆಂಗೇರಿಯ ಖಾಸಗಿ ಶಾಲೆಯಿಂದ ಪೋಷಕರ ಮೇಲೆ ಈ ರೀತಿ ಒತ್ತಡವನ್ನು ಹಾಕಲಾಗ್ತಾ ಇದೆ ಫೀಸ್ ಕಟ್ಟದ ಹಿನ್ನೆಲೆಯಲ್ಲಿ ಆನ್ಲೈನ್ ಐಡಿ ಆ ಕ್ಲಾಸ್ ಐಡಿ ಅನ್ನು ಡಿಲೀಟ್ ಮಾಡಿದ್ದಾರೆ ಏಕಾಯಕಿ ಡಿಲೀಟ್ ಮಾಡಿದ್ರಿಂದ ಪೋಷಕರು ಕೂಡ ಕಂಗಾಲಾಗಿದ್ದಾರೆ ಇನ್ನು ಮುಂದೆ ನನ್ನ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಸಿಗಲ್ವಲ್ಲ ಅಂತ 1ನೇ ತರಗತಿಗೆ 30,000 ಫೀಸ್ ಕಟ್ಟಬೇಕು ಅದು ಕೂಡ ಡಿಸ್ಕೌಂಟ್ ಇಲ್ಲ ಏನಿಲ್ಲ ಫುಲ್ ಫೀಸ್ ಕಟ್ಟಬೇಕು ಅಂತ ಈಗ ಡಿಮಾಂಡ್ ಶುರು ಮಾಡಿದ್ದಾರೆ ಯಾವಾಗ ಅಕ್ಟೋಬರ್ 15 ರ ನಂತರ ಶಾಲೆಗಳನ್ನು ಆರಂಭ ಮಾಡಬಹುದು ಅಂತ ಸರ್ಕಾರ ಆದೇಶ ಕೊಟ್ಟಿದೆಯೋ ಆ ಆದೇಶವನ್ನ ಬಂಡವಾಳ ಮಾಡ್ಕೊಂಡು ಈಗ ಖಾಸಗಿ ಶಾಲೆಯವರು ಮತ್ತೆ ಫೀಸ್ ಕಿರಿಕಿಗೆ ನಿಂತಿದ್ದಾರೆ ಇಷ್ಟು ದಿವಸ ಆನ್ಲೈನ್ ಕ್ಲಾಸ್ ಆಯ್ತು ಅದಾಯ್ತು ಇದಾಯ್ತು ಅಂತ ಹಾಗೂ ಹೀಗೂ ತಳ್ತಾ ಇದ್ರು ಬಟ್ ಇನ್ನು ಮುಂದೆ ಬಿಂದಾಸಾಗಿ ಪೋಷಕರಿಗೆ ಟಾರ್ಚರ್ ಕೊಡೋದಕ್ಕೆ ಖಾಸಗಿ ಶಾಲೆಯವರು ರೆಡಿ ಆಗ್ತಾ ಇದ್ದಾರೆ मैडम लास्ट इयर बंदी 29,500 मैडम फस्ट ऑनलाइन क्लास नडेसिद्रु मैडम आमेले इद्दक्किद्दंगे कट आगोयितु ऑनलाइन क्लास कट आगोयितु नानु मोस्टली यादु इदु सिलेबस इल्वेनो अंदबिट्टु नावु सुम्मने आद्वि आमेले नम्म मने मुंदेगडे ओब्रु इद्दारे अवरिगे व्हाट्सएप अल्लि बंदिदे हिंगे मक्कळिगे अड्मिशन माडिल्ल अवरिगे ಹಿಂಗೆ ಆನ್ಲೈನ್ ಕ್ಲಾಸ್ ಕಟ್ ಮಾಡಿದೀವಿ ನಮಗೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಮೇಡಮ್ ಆನ್ಲೈನ್ ಕ್ಲಾಸ್ ಕಟ್ ಮಾಡ್ತಾ ಇದೀನಿ ಅಂತ ಹಂಗೆ ಕಟ್ ಮಾಡ್ಬಿಟ್ಟಿದ್ದಾರೆ ಓಕೆ ಮಗಳು ಯಾವ ಕ್ಲಾಸ್ ಮ್ಯಾಮ್ ಮೇಡಮ್ ಫಸ್ಟ್ ಸ್ಟ್ಯಾಂಡರ್ಡ್ ಓಕೆ ಇದು ಖಾಸಗಿ ಶಾಲೆಯವರು ಹೇಳ್ತಾ ಇರತಕ್ಕಂತದ್ದು ಒಂದೇ ಶಾರ್ಟ್ ಪೇಮೆಂಟ್ ಮಾಡ್ಬಿಡಿ ನೀವು 30,000 ರೂಪಾಯಿ ದುಡ್ಡು ಕಟ್ಬಿಡಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ ಗೆ ಪ್ರಮೋಟ್ ಆಗಲ್ಲ ಇದು ಯಾವ ರೂಲ್ಸ್ ಇಲ್ಲ ಸರ್ಕಾರದಲ್ಲಿ ಇನ್ಫ್ಯಾಕ್ಟ್ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ಮಕ್ಕಳಿಗೆ ಶಾಲೆಗೆ ಬರುವಂತೆ ಬಲವಂತನೆ ಮಾಡೋ ಹಾಗಿಲ್ಲ ಅಟೆಂಡೆನ್ಸ್ ಅಂತಕಂತದ್ದು ರೆಗ್ಯುಲರೇ ಇಲ್ಲ ಅವರು ಇಷ್ಟಪಟ್ಟು ಬಂದ್ರೆ ಬರಬಹುದು ಇನ್ನೂ ಕೂಡ ಸರ್ಕಾರ ಮಾಡಬಹುದು ಅಂತ ಹೇಳಿದೆ ಹೊರತು ಸರ್ಕಾರಿ ಆದೇಶದಲ್ಲಿ ಶಾಲೆಗಳನ್ನು ತೆರೀರಿ ಅಂತಕಂತದನ್ನ ಹೇಳಿಲ್ಲ ಹಾಗಿದ್ರೂ ಕೂಡ ಇನ್ನು ಶುರು ಇಲ್ಲಿಂದ ಶುರು ಖಾಸಗಿ ಶಾಲೆಯವರು ಮಕ್ಕಳನ್ನು ಸ್ಕೂಲ್ ಕಳಿಸಲಿಲ್ಲ ಅಂದ್ರೆ ಫೀಸ್ ಕಟ್ಟಿ ಮುಂದಿನ ವರ್ಷಕ್ಕೆ ಪ್ರಮೋಟ್ ಮಾಡಲ್ಲ ಹಾಗೆ ಹೀಗೆ ಅಂತ ಪೇರೆಂಟ್ಸ್ ಗಳಿಗೆ ಟಾರ್ಚರ್ ಇಡ್ತಾರೆ ಪಾಪ ತುಂಬಾ ಜನ ಪೋಷಕರು ಲಾಕ್ ಡೌನ್ ನಿಂದ ಇನ್ನೂ ಸಂಕಷ್ಟಕ್ಕೀಡಾಗಿದ್ದಾರೆ ಅದರಿಂದ ಹೊರಗಡೆ ಬರಕ ಅವರ ಕೈಯಲ್ಲಿ ಇನ್ನೂ ಆಗಿಲ್ಲ ಈ ವರ್ಷ ಪೂರ್ತಿ ಆಗದೂ ಇಲ್ಲ ಅದಕ್ಕೋಸ್ಕರನೇ ಎಷ್ಟು ಜನ ಪೇರೆಂಟ್ಸ್ ಈ ವರ್ಷ ಬೇಡವೇ ಬೇಡ ಬೇಕಾದ್ರೆ ಮುಂದಿನ ವರ್ಷ ಮತ್ತೆ ಅದೇ ಕ್ಲಾಸ್ ಅಲ್ಲಿ ಓದಲಿ ನನ್ನ ಮಗು ಆದ್ರೆ ಈ ವರ್ಷ ನಾವು ಸ್ಕೂಲ್ ಗೆ ಕಳಿಸೋದೇ ಇಲ್ಲ ಅಂತಕಂತದ್ದು ಒಂದ ಕಡೆ ಕರೋನಾ ಭಯ ಸ್ಕೂಲ್ ಕಳಿಸಿದ್ರೆ ಏನಾಗುತ್ತೋ ಏನೋ ಅಂತ ಮತ್ತೊಂದ ಕಡೆ ಈ ಪ್ರೈವೇಟ್ ಸ್ಕೂಲ್ ಅವರದು ಟಾರ್ಚರ್ ಫೀಸ್ ಕಟ್ಟಿ ಅಂತ ಅಂದ್ಬಿಟ್ಟು ಈ ರೀತಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಇನ್ನು ಮುಂದಕ್ಕೆ ಇದು ಇನ್ನೂ ಜಾಸ್ತಿ ಆಗುತ್ತೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅರುಣ ಅವರಿಂದ ಪಡ್ಕೊಳ್ಳೋಣ ಅರುಣ ಈಗ ಸರ್ಕಾರದ ಮಾರ್ಗಸೂಚಿಯಲ್ಲಿ ಅಕ್ಟೋಬರ್ 15 ರ ನಂತರ ಸ್ಕೂಲ್ ಓಪನ್ ಮಾಡಬಹುದು ಅಂತ ಇರೋದ್ರಿಂದ ಇದನ್ನ ಪ್ರೈವೇಟ್ ಸ್ಕೂಲ್ ಅವರು ಯಾವ ರೀತಿ ಬಂಡವಾಳ ಮಾಡ್ಕೊತಾ ಇದ್ದಾರೆ ಎಸ್ ಅರವಿಂದ್ ಅಕ್ಟೋಬರ್ 15 ರ ನಂತರ ಪರಿಸ್ಥಿತಿಯನ್ನ ನೋಡಿಕೊಂಡು ಸ್ಕೂಲ್ ಓಪನ್ ಗೆ ಸರ್ಕಾರದಿಂದ ಪರ್ಮಿಷನ್ ಸಿಗಬಹುದೇನೋ ಎನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂತ ಪ್ರೈವೇಟ್ ಸ್ಕೂಲ್ಗಳು ಈಗಾಗಲೇ ಪೇರೆಂಟ್ಸ್ ಗಳಿಗೆ ಒಂದು ಸ್ಕೂಲ್ ಫೀಸ್ ಅನ್ನು ಕಟ್ಟಿ ಎನ್ನುವಂತ ಒಂದು ಟಾರ್ಚರ್ ಅನ್ನು ಸ್ಟಾರ್ಟ್ ಮಾಡಿದವೆ ಈ ಒಂದು ಕೊರೋನಾ ಟೈಮ್ ಅಲ್ಲಿಯೂ ಕೂಡ ಈ ಒಂದು ಖಾಸಗಿ ಶಾಲೆಗಳ ದನದಾಹಿತನ ನಿಲ್ತಾ ಇಲ್ಲ ಮುಂದಿನ ಕ್ಲಾಸಿಗೆ ಹೋಗಬೇಕು ಅಂತಂದ್ರೆ ಸರ್ಕಾರ ಈ ಹಿಂದೆ ಹೇಳಿತ್ತು ಕೇವಲ ಮೊದಲ ಕಂತಿನ ಶುಲ್ಕವನ್ನ ಕಟ್ಟಿಸಿಕೊಳ್ಳಿ ಎನ್ನುವಂತ ಒಂದು ಆದೇಶವನ್ನ ನೀಡಿತ್ತು ಆದರೂ ಕೂಡ ಇದೆಲ್ಲವನ್ನ ಮೆಟ್ಟಿ ನಿಂತು ನಾವು ಫುಲ್ ಫೀಸ್ ಅನ್ನ ಕಟ್ಟಬಿಡಿ ಅಂದ್ರೆ 1ನೇ ತರಗತಿಗೆ 30,000 ರೂಪಾಯಿನ ಕಟ್ಟಲೇಬೇಕು ಎನ್ನುವಂತ ಒಂದು ಕಿರಿಕನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಆನ್ಲೈನ್ ಕ್ಲಾಸಸ್ ಗಳನ್ನ ಕೂಡ ಸ್ಟಾರ್ಟ್ ಮಾಡಿತ್ತು ಈ ಒಂದು ಫೀಸ್ ಅನ್ನ ಕಟ್ಟೆ ಇರುವಂತ ಒಂದು ಪೋಷಕರಿಗೆ ಆನ್ಲೈನ್ ಕ್ಲಾಸ್ ಐಡಿ ಅನ್ನು ಡಿಲೀಟ್ ಮಾಡಿದ್ದಾರೆ ಜೊತೆಗೆ 30,000 ರೂಪಾಯಿನ ಕಟ್ಟಲೇಬೇಕು ಅಂದ್ರೆ ಮಾತ್ರ ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಟ್ ಅನ್ನ ಮಾಡ್ತೇವೆ ಎನ್ನುವಂತ ಒಂದು ಸೂಚನೆಯನ್ನ ಕೂಡ ಹೊರಡಿಸಿದ್ದಾರೆ
ಕೆಂಗೇರಿಯಲ್ಲಿ ಇರ್ತಕ್ಕಂತ ಖಾಸಗಿ ಒಂದು ಶಾಲೆಯಲ್ಲಿ ಈ ಬಗ್ಗೆ ಒಂದು ಆಗಸ್ಟ್ 15ರಂದೇ ಒಂದು ವಿಡಿಯೋನ ಮಾಡಿದ್ರು. ಅನಂತರದಲ್ಲಿ ಒಂದು 2 ತಿಂಗಳ ಕಾಲ ಒಂದು ಈ ಒಂದು ಕ್ಲಾಸಸ್ಗಳು ನಡೆದವು. ಈಗ ಏಕಾಏಕಿ ಈ ಒಂದು ಆನ್ಲೈನ್ ಕ್ಲಾಸ್ ಐಡಿಯನ್ನೇ ಡಿಲೀಟ್ ಮಾಡಿದ್ದಾರೆ. ಇದರಿಂದ ಆತಂಕಕ್ಕೂ ಕೂಡ ಪೋಷಕರು ಕೂಡ ಒಳಗಾಗಿದ್ದಾರೆ. ಒಂದೆಡೆ ಕೊರೋನಾದಿಂದಾಗಿ ಕೆಲಸ ಇಲ್ಲ, ಬದುಕು ನಡೆಸೋದೇ ಕಷ್ಟ ಆಗಿದೆ. ಇಂಥ ಟೈಮ್ನಲ್ಲಿ ಫೀಸ್ ಅನ್ನು ಕಟ್ಟಿ ಅಂತ ನಂದು ಟಾರ್ಚರ್ ಕೊಡ್ತಿರುವಾಗ ನಾವು ಯಾವ ರೀತಿ ಮಕ್ಕಳನ್ನ ಓದಿಸ್ಬೇಕು ಅನ್ನೋದೇ ಅವ್ರಿಗೆ ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ಸ್ಕೂಲ್ ಓಪನ್ ಗೆ ಯಾವಾಗ ಓಪನ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಈ ಒಂದು ಇದನ್ನೇ ಒಂದು ಅಕ್ಟೋಬರ್ 15ರ ನಂತರ ಒಂದು ಸ್ಕೂಲ್ಗಳು ಓಪನ್ ಆಗಬಹುದು ಎನ್ನುವಂತ ಒಂದು ನಿರೀಕ್ಷೆ ಇದೆ. ಹೀಗಾಗಿ ನಾವು ಸ್ಕೂಲ್ ಓಪನ್ ಮಾಡ್ತೇವೆ, ನೀವು ಫೀಸ್ ಅನ್ನ ಕಟ್ಟಿ ಎನ್ನುವಂತ ಒಂದು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅರವಿಂದ್. ಓಕೆ, ಅದರಲ್ಲಿ ಏನಾದ್ರು ಡಿಸ್ಕೌಂಟ್ ತರ ಏನಾದ್ರು ಮಾಡ್ಕೊಟ್ಟಿದಾರಾ? ಯಾಕೆಂದ್ರೆ ಈಗಾಗಲೇ 6 ತಿಂಗಳು ಸ್ಕೂಲ್ ಇಲ್ಲ, ಬರೀ ಆನ್ಲೈನ್ ಕ್ಲಾಸು. ಸೊ ಏನಾದರೂ ಕೇಳ್ಕೊಂಡ್ರೆ, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಡಿಸ್ಕೌಂಟ್ ಮಾಡ್ಕೊಡ್ತಾರಾ ಅಥವಾ ಕಳೆದ ವರ್ಷಕ್ಕಿಂತ ಈ ವರ್ಷ ಫೀಸ್ ಏನಾದರೂ ಜಾಸ್ತಿ ಮಾಡಿದಾರಾ? ಎಸ್ ಅರವಿಂದ್, ಕಳೆದ ವರ್ಷಕ್ಕಿಂತ ಈ ವರ್ಷ ಏನು ಫೀಸ್ ಏನು ಹೆಚ್ಚಿಗೆ ಮಾಡಿಲ್ಲ. ಆದ್ರೆ ನಾವು ಯಾವುದೇ ರೀತಿಯಿಂದಲೂ ಕೂಡ ನಾವು ನಿಮ್ಗೆ ಡಿಸ್ಕೌಂಟ್ ಅನ್ನ ಕೊಡೋದಿಲ್ಲ. 2 ತಿಂಗಳು ಓಪನ್ ಮಾಡಿದ್ರು ಫುಲ್ ಫೀಸ್ ಕಟ್ಟಬೇಕು, 1 ತಿಂಗಳು ಓಪನ್ ಮಾಡಿದ್ರು ಕೂಡ ಫುಲ್ ಫೀಸ್ ಅನ್ನೇ ಕಟ್ಟಲೇಬೇಕು. ಅಂದಾಗ ಮಾತ್ರ ನಿಮ್ಮ ಮಗು ನೆಕ್ಸ್ಟ್ ಇಯರ್ ಗೆ ಪ್ರಮೋಟ್ ಆಗುತ್ತೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅರವಿಂದ್. ಓಕೆ, ಇದ್ರ ಬಗ್ಗೆ ಹಾಗಾದ್ರೆ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಬಹುದಾ? ಏನಾದ್ರೂ ಇದು ಪರಿಸ್ಥಿತಿ ಸುಧಾರಿಸೋದಕ್ಕೆ ಸಾಧ್ಯನಾ ಅಥವಾ ವಿಧಿ ಇಲ್ಲ ಅಂತ ಫೀಸ್ ಕಟ್ಟಬೇಕಾಗುತ್ತಾ? ಎಸ್ ಅರವಿಂದ್, ಈಗಾಗಲೇ ಪೋಷಕರು ಕೂಡ ಗಾಬರಿ ಆಗಿದ್ದಾರೆ. ಯಾಕಂತಂದ್ರೆ ಪಬ್ಲಿಕ್ ಟಿವಿಯಲ್ಲಿ ಈ ಹಿಂದೆ ಕೂಡ ನಾವು ಶಾಲೆಯವ್ರನ್ನ, ಖಾಸಗಿ ಶಾಲೆಯವ್ರನ್ನ ಒಂದು ಸಂಪರ್ಕಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಈ ಮೂಲಕ ಒಂದು ಪೋಷಕರಿಗೂ ಕೂಡ ಒಂದು ನೀವು ಯಾಕೆ ಮಾಧ್ಯಮದವ್ರ ಹತ್ರ ಹೋದ್ರಿ ಎನ್ನುವಂತ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಯಾರಿಗೂ ಕೂಡ ಹೆದರಲ್ಲ, ನಮ್ ಸ್ಕೂಲ್ ಇದೆ, ನಾವು ಸ್ಕೂಲ್ ನಡೆಸಬೇಕಂದ್ರೆ ಫೀಸ್ ಕಟ್ಟಿಸ್ಕೊಳ್ಳೇಬೇಕು ಎನ್ನುವಂತ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ ಅರವಿಂದ್. ಓಕೆ, ಥ್ಯಾಂಕ್ ಯು ಅರುಣಾ. ತಮ್ಮ ಎಲ್ಲ ಮಾಹಿತಿಗೆ ಪೋಷಕರು ಈ ತರ ಕರೆ ಮಾಡಿ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೊಂದ್ಸರ್ತಿ ನೋಡೋಣ. ಮಕ್ಕಳು ಯಾವ ಕ್ಲಾಸ್ ಮ್ಯಾಮ್? ಮೇಡಮ್ ಫಸ್ಟ್ ಸ್ಟ್ಯಾಂಡರ್ಡ್. ಪ್ರೆಸೆಂಟ್ ಆಗಿ ಸಿಚುಯೇಷನ್ ಹಿಂಗಿದೆ, ಎಲ್ಲಿಂದ ತರೋದು ಅಂತಾನು ಗೊತ್ತಾಗ್ತಾ ಇಲ್ಲ ಮೇಡಮ್. ನಂದೇ ಎಲ್ಲ ಪ್ರಾಬ್ಲಮ್. ಈವನ್ ನನ್ ಬಿಲ್ಡಿಂಗ್ ಅಲ್ಲೂ ಇದಾರೆ, ಅವ್ರ ಮಕ್ಕಳು ಏನದು 3 ಜನ ಮಕ್ಳು ಇದಾರೆ. ಅವ್ರೇನ್ ಹೇಳ್ತಾ ಇದ್ರು ಗೊತ್ತಾ, ಒನ್ ಶಾಟ್ ಕಟ್ಬೇಡಿ, ಬಟ್ ಫುಲ್ ಕಟ್ಟಿ. ನಿಮ್ಗೆ ಎಷ್ಟ್ ಆಗತ್ತೆ ಅಷ್ಟ್ ಅಮೌಂಟ್ ಕಟ್ಟಿ, ಫುಲ್ ಕಟ್ಟಲೇಬೇಕು. ನೆಕ್ಸ್ಟ್ ಇಯರ್ ಪ್ರಮೋಟ್ ಆಗ್ಬೇಕಂದ್ರೆ ಕಟ್ಟಲೇಬೇಕು. ಎಷ್ಟು? 30,000 ಫೀಸ್ ಇರೋದಾ? 30,000 ಫೀಸ್ ಇರೋದು. ಲಾಸ್ಟ್ ಇಯರ್ ಎಷ್ಟ್ ಕಟ್ಟಿದ್ರಿ ಮೇಡಮ್? ಮೇಡಮ್ ಲಾಸ್ಟ್ ಇಯರ್ ಬಂದು 29 ಏನೋ ಕೊಟ್ಟಿದ್ರಿ, ಈ ಸಲ 29,500 ಮೇಡಮ್. ಏನು ಫುಲ್ ಪ್ರೆಷರ್ ಆಗ್ತಿದಾರ ಹೇಗ್ ಮೇಡಮ್? ಮೇಡಮ್ ಇವಾಗ ಫಸ್ಟ್ ಆನ್ಲೈನ್ ಆನ್ಲೈನ್ ಕ್ಲಾಸ್ ನಡೆಸ್ರು ಮೇಡಮ್ 1 ತಿಂಗಳು. ಆಮೇಲೆ ಇದ್ದಕ್ಕಿದ್ದಂಗೆ ಕಟ್ ಆಗೋಯ್ತು, ಆನ್ಲೈನ್ ಕ್ಲಾಸ್ ಕಟ್ ಆಗೋಯ್ತು. ನಾನು ಮೋಸ್ಟ್